ಮುರುಘಾ ಮಠದಲ್ಲಿ ನಾಪತ್ತೆಯಾಗಿದ್ದಂತಹ ಬೆಳ್ಳಿ ವಿಗ್ರಹ ಪತ್ತೆಯಾಗಿದೆ. ಮಠದ ಆವರಣದಲ್ಲಿರುವ ಶಾಲೆಯ ಬಳಿ ಪತ್ತೆಯಾಗಿದೆ ಮೂರ್ತಿ. ಇದು ಮೂರ್ತಿ ಪತ್ತೆಯಾದ ಸ್ಥಳದಲ್ಲಿ ಪೊಲೀಸರು ತೆರಳಿದ್ದಾರೆ. ಮಠದ ಆವರಣದ ಮ್ಯೂಸಿಯಂ ಪಕ್ಕದಲ್ಲಿರುವಂತಹ ಶಾಲೆ ಬಳಿಯಲ್ಲಿ ಪತ್ತೆಯಾಗಿರುವ ಬೆಳ್ಳಿಯ ಮೂರ್ತಿ. ಈ ಬೆಳ್ಳಿಯ ಮೂರ್ತಿ ಯಾರು ಕದ್ದೊಯ್ದಿದ್ರು ಅನ್ನೋದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇತ್ತು. ಆದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಮಠದ ಒಳಭಾಗದಿಂದ ಮಠದ ಆವರಣಕ್ಕೆ ಈ ಮೂರ್ತಿ ಹೇಗೆ ಹೋಯ್ತು, ಯಾರು ತಗೊಂಡು ಹೋದ್ರು, ಏನ್ ಡೀಟೇಲ್ಸ್ ಇದೆ? ಸಭಾ, ಇದು ಕಳ್ಳತನ ಮಾಡಿರೋದು ಕ್ಲಿಯರ್ ಕಟ್ ಆಗಿ ಈಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮಠದ ಆವರಣದ ಒಳಗೆ ಮ್ಯೂಸಿಯಂ ಪಕ್ಕದಲ್ಲಿರುವಂತಹ ಒಂದು ಕನ್ನಡ ಮಾಧ್ಯಮ ಶಾಲೆಯ ಮುಂದೆ, ಅಂದ್ರೆ ಆ ಒಂದು ಆವರಣದಲ್ಲಿ ಈಗ ಸದ್ಯ ಪುತ್ಥಳಿ ಪತ್ತೆಯಾಗಿದೆ. ಅಂದ್ರೆ ಅದನ್ನ ಚೀಲದಲ್ಲಿಟ್ಟು ಅಲ್ಲಿ ಮುಂದೆ ಯಾರೋ ಈಗಾಗ್ಲೇ ಅದನ್ನ ಕತ್ತಿರುವಂತವರು ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕೆ ನಾಪತ್ತೆ ಆಯ್ತು, ಯಾಕಂದ್ರೆ ಅಲ್ಲೇ ಅದೇ ಜಾಗದಲ್ಲಿ ಅವ್ರು ಇಟ್ಟಿದ್ರೆ ಇಷ್ಟೊತ್ತಿಗೆ ಯಾವಾಗಾದ್ರೂ ಪತ್ತೆ ಆಗ್ತಿತ್ತು. ಯಾಕಂದ್ರೆ July 4 ನಾಪತ್ತೆ ಆಗಿರೋದು ಈಗಾಗ್ಲೇ, ಅಂದ್ರೆ ಅಲ್ಲಿ ಪುತ್ತಳಿ ಇಲ್ದೆ ಇರೋದನ್ನ ಮಠದವರು ಗಮನಿಸಿದ್ರು. ಆದ್ರೆ ಅದಾದ ನಂತರ ಈಗ ಏಕಾಏಕಿ ಮಠದ ಆವರಣದಲ್ಲೇ ಪತ್ತೆಯಾಗಿದೆ. ಅಂದ್ರೆ ಯಾರು ಈ ಕಳ್ಳತನವನ್ನ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ, ಅಂದ್ರೆ ಈಗ ಬರೀ ಪುತ್ತಳಿ ಪತ್ತೆಯಾಗಿರೋದು ಮಾತ್ರ ಅಲ್ಲ, ಅದನ್ನ ಕದ್ದವ್ರು ಯಾರು ಅನ್ನೋದನ್ನ ಕೂಡ, ಅಥವಾ ಕದ್ದು ಅದನ್ನ ವಾಪಸ್ ಮತ್ತೆ ಅಲ್ಲಿ ಇಟ್ಟವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ಬೇಕಾಗುತ್ತೆ. ಈಗ ಸದ್ಯ ಮಠದ ಆವರಣದಲ್ಲೇ ಆ ಒಂದು ಪುತ್ತಳಿ ಪತ್ತೆ ಆಗಿರೋದ್ರಿಂದ ಈಗ ಆಡಳಿತ ಮಂಡಳಿ ಆಗಿರ್ಬೋದು, ಅಥವಾ ಈಗ ಈಗಿರುವಂತಹ ಅಲ್ಲಿನ ಆಡಳಿತ ಮಂಡಳಿಯ ಸದಸ್ಯರಾಗಿರ್ಬೋದು, ಇವರ ವಿಚಾರಣೆಯನ್ನು ಮಾಡುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ. ಯಾಕಂದ್ರೆ ಅದನ್ನ ತಂದಿಟ್ಟವ್ರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಸುತ್ತಮುತ್ತಲಿನ CCTVಯನ್ನ ಕೂಡ ವೆರಿಫಿಕೇಶನ್ ಮಾಡ್ಬೇಕಾಗುತ್ತೆ. ಆದ್ರೆ ಈಗ ಸದ್ಯ 22 KG ಆ ಬೆಳ್ಳಿ ಪುತ್ತಳಿ ಪತ್ತೆಯಾಗಿದೆ. ಕದ್ದಂತವರೇ ವಾಪಸ್ ತಂದು ಮತ್ತೆ ಆ ಮಠದ ಆವರಣದಲ್ಲೇ ಆ ಪುತ್ತಳಿಯನ್ನ ಇಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಸದ್ಯ ಪೊಲೀಸರಾಗಿರ್ಬೋದು, ಜೊತೆಗೆ ಶ್ವಾನದಳ ಆಗಿರ್ಬೋದು, ಎಲ್ಲರೂ ಕೂಡ ಭೇಟಿ ನೀಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಎನ್ಕ್ವೈರಿಯನ್ನ ಮುಂದುವರಿಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಪ್ರಕರಣ ದಾಖಲಾಗಿರೋದ್ರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಯನ್ನ ಮುಂದಿನ ಹಂತದಲ್ಲಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ಪುತ್ತಳಿಯನ್ನ ಕದ್ದು ತೆಗೆದುಕೊಂಡು ಹೋದವರು ಯಾರು, ಜೊತೆಗೆ ವಾಪಸ್ ಚೀಲದಲ್ಲಿ ಹಾಕಿ ಯಾಕೆ ತಂದಿಟ್ರು ಅಂತ. ಅಂದ್ರೆ ಎಲ್ಲೊಂದ್ ಕಡೆ ಪ್ರಕರಣ ದಾಖಲಾದ ಬಳಿಕ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸ್ತಾರೆ. ಸಾಕಷ್ಟು ಜನರ ವಿಚಾರಣೆಯನ್ನ ಕೂಡ ಈಗಾಗಲೇ ಮಾಡಿದ್ರು. ಹಾಗಾಗಿ ಎಲ್ಲೊಂದ್ ಕಡೆ ಭಯಭೀತರಾಗಿ ವಾಪಸ್ ಮತ್ತೆ ಆ ಒಂದು ಪುತ್ತಳಿಯನ್ನ ತಂದಿಟ್ರ ಅನ್ನೋ ಒಂದು ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇಲ್ಲಿ ತಂದಿಟ್ಟವರು ಯಾರು, ಅಂದ್ರೆ ಕಳ್ಳರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಸದ್ಯ ಪೊಲೀಸರು ಕೂಡ ಮಠಕ್ಕೆ ಭೇಟಿ ನೀಡಿ ಆ ಪುತ್ತಳಿ ಸಿಕ್ಕಿರುವಂತಹ ಜಾಗ ಏನಿದೆ ಆ ಜಾಗವನ್ನ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ವೆರಿಫೈ ಮಾಡಿ ಅಥವಾ ಪರಿಶೀಲನೆಯನ್ನು ನಡೆಸಿ ಆ ಪುತ್ತಳಿಯನ್ನ ಮತ್ತೆ ವಾಪಸ್ ತೆಗೆದುಕೊಂಡು ಅದನ್ನ ಮಠಕ್ಕೆ ಕೊಡುವಂತ ಕೆಲಸವನ್ನ ಮುಂದಿನ ಹಂತದಲ್ಲಿ ಮಾಡ್ತಾರೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಅದನ್ನ ತಂದಿಟ್ಟವ್ರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಭೇಟಿ ನೀಡಿ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸಂದೇಶ್. ಎರಡು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ, ಆ ಮೂರ್ತಿಯ ಮೂಲ ಜಾಗ ಮತ್ತು ಆ ಮೂರ್ತಿಯನ್ನ ಆ ಪುತ್ತಳಿಯನ್ನ ಹೊರಗಡೆ ತಗೊಂಡು ಬಂದು ಬಿಸಾಕ್ ಹೋಗಿದ್ದಾರೆ. ಅಂದ್ರೆ ಈ ಕಳ್ತನ ಆಗಿದೆ, ಮುಂದೆ ಪೊಲೀಸರು ನಮ್ಮನ್ನು ಕೂಡ ಪತ್ತೆ ಹಚ್ಚುತ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾವೇ ಈ ಪುತ್ತಳಿಯನ್ನ ಅದಿದ್ದಂತಹ ಜಾಗಕ್ಕೆ ತಗೊಂಡು ಹೋಗಿ ರವಾನಿಸ್ಬೇಕು ಅಂತ ಹೇಳಿ ಮಠದ ಆವರಣದಲ್ಲಿ ಗೋಣಿ ಚೀಲದಲ್ಲಿ ಆ ಪುತ್ತಳಿಯನ್ನ ತುಂಬಿ ಅಲ್ಲಿ ಬಿಸಾಕ್ ಹೋಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.